ಇವತ್ತು ಅಕ್ಕಿ ಕಳಿಸ್ಕೊಡ್ತೀವಿ, ನೀವು ನಾಳೆಯಿಂದ ನಿಮ್ಮ ಹೆಸರು ಹಾಕೊಂಡು ಕೊಟ್ಬಿಡಿ ಅಂತ ಅವರೇನು ಕಮಿಟ್ಮೆಂಟ್ ಲೆಟರ್ ಕೊಟ್ಟಿಲ್ಲ. ಎಲ್ಲಿ ತೋರಿಸ್ಲಿ ಇವ್ರ ಕಮಿಟ್ಮೆಂಟ್ ಲೆಟ್ರು? ಎಫ್ ಸಿ ಐ ನಿಮಗೆ ಅಗತ್ಯ ಇರುವಷ್ಟು ಅಕ್ಕಿಯನ್ನು ಒದಗಿಸ್ತೇವೆ ಅನ್ನುವಂಥ ಕಮಿಟ್ಮೆಂಟ್ ಲೆಟರನ್ನು ಮಾಧ್ಯಮದ ಮುಂದೆ ಅವರೇನಾದ್ರು ಹೇಳಿದಾರಾ? ಏನೂ ಹೇಳ್ದಲ್ಲೇ, ಕಮಿಟ್ಮೆಂಟ್ ಲೆಟರ್ನೇ ಕೊಡ್ದಲೇ ಕೇಂದ್ರ ಕೊಡ್ತಿಲ್ಲ ಅಂತ ಇವತ್ತು ಒಬ್ಬರು ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋರು, ವಿರೋಧ ಪಕ್ಷದ ನಾಯಕರಾಗಿದ್ದವರು ಆಪಾದನೆ ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿಗೆ ತನ್ನ ಕೈಲಿ ಆಗದಿರೋದನ್ನೆಲ್ಲ ಕೇಂದ್ರದ ಕರೆಗೆ ಬೆಟ್ಟು ಮಾಡುವಂಥ ಚಾಳಿಯನ್ನು ಇಷ್ಟು ಬೇಗನೆ ಶುರು ಮಾಡಿದ್ದಾರೆ. ನಾನು ಅಂದ್ಕೊಂಡೆ ಇನ್ನೊಂದು ನಾಲ್ಕೈದು ತಿಂಗಳ ನಂತರ ಕೇಂದ್ರದ ಮೇಲೆ ಆಪಾದನೆ ಮಾಡೋಕ್ಕೆ ಶುರುವಾಗ್ತಾರೆ ಅಂಥೇಳಿ, ಆದರೆ ಇಷ್ಟು ಬೇಗನೆ ಅದನ್ನು ಶುರು ಮಾಡಿದ್ದಾರೆ. ಜುಲೈ 1ರಿಂದ ಅಕ್ಕಿ ಖಚಿತ ಇವ್ರ ಭಾಷಣ, ಈಗ ಕೇಂದ್ರದ ಮೇಲೆ ಆಪಾದನೆ. ನಾನು ಅವ್ರಿಗೇನು ವಿನಂತಿ ಮಾಡ್ತೀನಿ, ನೀವು ಎಲ್ಲ ಬಿ ಪಿ ಎಲ್ದಾರರ ಖಾತೆಗೆ ಹಣ ಹಾಕಿ, ಅವ್ರು ಅಕ್ಕಿ ಕೊಂಡು ಕಳ್ತಾರೆ. ಹೆಂಗೂ ಕೇಂದ್ರ ಈಗ 5 ಕೆಜಿ ಅಕ್ಕಿ ಕೊಡ್ತಾ ಇದೆ, ಹೆಚ್ಚುವರಿ ಅಕ್ಕಿ ಯಾರಿಗೆ ಬೇಕಾಗತ್ತೆ? ಅವ್ರು ಕೊಂಡ್ಕೊಳ್ತಾರೆ. ದುಡ್ಡು ಕೊಟ್ಟರೆ ಅಕ್ಕಿ ಸಿಗುತ್ತೆ, ದುಡ್ಡು ಕೊಟ್ಟರೂ ಅಕ್ಕಿ ಸಿಗಲಾರ್ದಂಥ ಸ್ಥಿತಿಯಲ್ಲಿ ಏನಿಲ್ಲ, ಮಾರ್ಕೆಟಲ್ಲಿ ಸಿಗುತ್ತೆ ದುಡ್ಡು ಕೊಟ್ಟರೆ ಕೊಂಡ್ಕೊಳ್ತಾರೆ. ನೀವು ದುಡ್ಡು ಹಾಕಿ. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ತಮಗೆ ಈ ಸಿಂಪಲ್ ಐಡಿಯಾನೂ ಹೊಳಿದೇ ಇದ್ರೆ ಹೆಂಗೆ? ಇವ್ರು ಹೇಳ್ತಾರೆ ರೈಟಿಂಗ್ನಲ್ಲಿ ಏನಾದರೂ ನಿಮಗೆ ಕಮಿಟ್ ಮಾಡ್ಕೊಡ್ತೀವಿ, ನಿಮಗೆ ಕಳಿಸ್ತೀವಿ ಅಂತ ಏನೋ ಕಮಿಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರಾ? ನಿಮ್ಗೆ ಯಾವಾಗಲೂ ಕಮಿಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರಾ? ಕಮಿಟ್ಮೆಂಟ್ ಲೆಟರ್ ಕೊಟ್ಟು ಕೊಡದೇ ಇದ್ದರೆ ತಪ್ಪಾಗುತ್ತೆ. ಕಮಿಟ್ಮೆಂಟ್ ಲೆಟರ್ನ ಕೊಟ್ಟಿರೋ ತೋರಿಸ್ಲಿ ಇವರಿಗೆ, ಇವರು ಸುಳ್ಳು ರಾಮಯ್ಯ ಅಲ್ಲ ಅಂತ ಅನ್ನೋದಾದರೆ ಆ ಕಮಿಟ್ಮೆಂಟ್ ಲೆಟರ್ ತೋರಿಸ್ಲಿ. ಕೇಂದ್ರ ಎಫ್ ಸಿ ಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಮಿಟ್ಮೆಂಟ್ ಲೆಟ್ರು ನಮಗೆ ಕೊಟ್ಟಿತ್ತು, ತೋರಿಸ್ಲಿ. ಮತ್ತು ಇಷ್ಟಕ್ಕೂ ಏನು ಆಕಾಶ ಕೆಳಗೆ ಬಿದ್ದಿಲ್ಲ, ದುಡ್ಡು ಕೊಟ್ಟರೆ ಅಕ್ಕಿ ಸಿಗ್ತಾ ಇದೆ, ಇವತ್ತಿಗೂ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಇವ್ರ ದುಡ್ಡನ್ನು ಖಾತೆಗೆ ಹಾಕಲಿ, ಕೊಟ್ಟರೆ ತಾನು ಕೊಟ್ಟೆ, ಅಲ್ಲಿ ಕೇಂದ್ರದ ಹೆಸರು ಬರಬಾರ್ದು. ಅಕಸ್ಮಾತ್ ಕೊಡದೆ ಇದ್ರೆ ಕೇಂದ್ರದ ಮೇಲೆ ಗುಬೆ ಕೊರ್ಸೋದು. ಈಗ ರಾಜ್ಯದಾದ್ಯಂತ ಪ್ರಸಾರವಾಗುತ್ತಿರುವ ಪಬ್ಲಿಕ್ ಇಂಪ್ಯಾಕ್ಟ್ ಟಿವಿಯನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕುಳಿತಲ್ಲೇ ಎಲ್ಲ ಅಪ್ಡೇಟ್ ಪಡೆಯಿರಿ. ಹಾಗೆ ಪಬ್ಲಿಕ್ ಇಂಪ್ಯಾಕ್ಟ್ ಪೇಜನ್ನು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ಜೊತೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನೈಜ ಸತ್ವಭರಿತ ಸತ್ಯ ಸುದ್ದಿಗಳನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಓದಿರಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.